ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುಕ್ರಿಸ್ತ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಮುಂದಿದ್ದುಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಇರುವಾಗಲೇ ಕೆಲವು ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಮಾರ್ಕನ್ನು ಬರೆದ ಸುವಾರ್ತೆ 4:23-25 ಗಾಸ್ಪಲ್ ಆಫ್ ಮಾರ್ಕ್ ಚಾಪ್ಟರ್ 4:23-25. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ, ನೀವು ಅಳೆಯುವ ಅಳೆದಿಂದಲೇ ನಿಮಗೂ ಅಳೆಯುವರು, ಇನ್ನು ಕೂಡಿಸಿ ಕೊಡುವರು. ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ಹೇಳಿದವನು. ಪ್ರಿಯ ಯೇಸು ಕ್ರಿಸ್ತನು ಇಲ್ಲತಾನೆ, ಕೇಳುವುದಕ್ಕೆ ಕಿವಿಗಳು ಕೇಳಲಿ. ಪ್ರಿಯ ಈ ಒಂದೊಂದು ವಾಕ್ಯದ ಅರ್ಥವನ್ನು ನೋಡಿದ್ರೆ ಮತ್ತೆ ಆತ ಅಂತಾನೆ, ನೀವು ಕಿವಿಗೊಳಿಸಿದ ಎಚ್ಚರಿಕೆ. ಪ್ರಿಯ ಯಾಕೆ ಆತನು ಕಿವಿಗಳನ್ನು ಕೇಳಬೇಕು ಮತ್ತು ಕಿವಿಗಳು ಯಾಕೆ ಅದರ ಅರ್ಥ ನಾವು ನೋಡಿದ್ರೆ ಮೊದಲನೇ ಸಂಗತಿ ನೋಡ್ತೇವೆ, ಕಿವಿಯುಳ್ಳವನು ಕೇಳಬೇಕು. ಇದರ ಅರ್ಥ ನಾವು ನೋಡ್ತೇವೆ ಯೋಬನ ಪುಸ್ತಕ 33:14-17. ಜೋಬ್ ಚಾಪ್ಟರ್ 33:14-17. ದೇವರು ಮಾತನಾಡುವ ರೀತಿ ಒಂದುಂಟು, ಹೌದು ಎರಡು ಉಂಟು. ಮನುಷ್ಯನಾದರೂ ಲಕ್ಷಿಸುವುದಿಲ್ಲ. ಮನುಷ್ಯರಿಗೆ ಗಾಢ ನಿದ್ರೆ ಉಂಟಾದಾಗಲೂ, ಆಸೆಗೆ ಮೇಲೆ ಜಂಪು ಹತ್ತಿದಾಗಲೂ, ಆತನ ಸ್ವಪ್ನದಲ್ಲಿ ರಾತ್ರಿಯ ಕನಸಿನಲ್ಲಿ ಅವರ ಕಿವಿಗಳನ್ನು ತೆರೆದು ಅವರ ಶಿಕ್ಷಾ ವಸನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು. ಹೀಗೆ ಮನುಷ್ಯನನ್ನು ಅವನ ದುಷ್ಕಾರ್ಯದಿಂದ ತಪ್ಪಿಸುವನು, ಮಾನವನಿಗೆ ಗರ್ಭನು ಮರೆ ಮಾಡುವನು. ನೋಡ್ತೇವೆ ಯೋಬನ ಜೀವಿತದಲ್ಲಿ ಸೋದನೆ ಮೇಲೆ ಸೋದನೆ, ಕಷ್ಟದ ಮೇಲೆ ಕಷ್ಟ, ರೋಗಗಳು ಬಂದಿರುವಾಗ ಪ್ರೇರೆ ಆ ಯೋಬನು 74 ದೇವರಿಗೆ ಅದನ್ನು ಗುಣಗುಟ್ಟುತ್ತಾನೆ. ದೇವರಿಗೆ ಅದನ್ನು ಚರ್ಚೆ ಮಾಡ್ತಾನೆ, ನಾನು ಇಷ್ಟು ನೀತಿವನ್ನಾಗಿದ್ದೇನೆ, ನಾನು ಪರಿಶುದ್ಧನಾಗಿದ್ದೇನೆ, ಯಾಕೆ ನನಗೆ ಈ ಆಪತ್ತಿನ ಮೇಲೆ ಆಪತ್ತು, ಕಷ್ಟ ಕಷ್ಟಪಡ್ತಾ ಅವನು ದೇವರಿಗೆ 74 ಅವನು ದೇವರಿಗೆ ಪ್ರಶ್ನೆ ಕೊಡುತ್ತಾನೆ, ದೇವರ ಹತ್ರ ವಾದ ಮಾಡುತ್ತಾನೆ. ಪ್ರಿಯ ಆವಾಗ ಪ್ರಿಯರೇ ದೇವರು ಆರಿಸಿದ ಪ್ರವಾದಿಯಾದ ಏಲು ಎಂಬ ದೇವರ ಸೇವಕರು ಪ್ರಿಯರೇ ಆ ಯೋಬನ ಹತ್ರ ಮಾತನಾಡುವಾಗ ಆತನು ಹೇಳ್ತಾನೆ, ದೇವರು ಮಾತಾಡಿದ್ದು ಒಂದುಂಟು, ಅವ್ದು ಎರಡುಂಟು. ಮನಸ್ಸು ದಕ್ಷ ಪ್ರೇ ಮತ್ತು ದೇವರು ಕನಸಿನ ಪ್ರಿಯ ನೋಡ್ತೇವೆ ಹೊಸವನ್ ಬಿಡಕ್ಕಿಲಿ ಯೇಸು ಕ್ರಿಸ್ತನು ಪ್ರಿಯರೇ 7 ವಿಧವಾಗಿ ಮಾತನಾಡುತ್ತಾರೆ. ದೇವರ ವಾಕ್ಯದಲ್ಲಿ ನಾವು ಹೊಸವನ್ನು ನೋಡ್ತೇವೆ. ಪ್ರಿಯ ದೇವರು ಯೇಸುಕ್ರಿಸ್ತ ನಂಬಿಕೆ, ಯಾರು ಯೇಸುಕ್ರಿಸ್ತ ನಂಬಿಕೆ ಇಟ್ಟಿದ್ದಾರೋ, ಯಾರು ನೀರು ಮುಡಿ ದಿಷ್ಟ ಅಂತಕೊಂಡಿದ್ದರು, ದೇವರು ನಿಮ್ಮಂಥ ನಾ ಮಕ್ಕಳೆಂದು ನಿಮ್ಮನ್ನು ಅದನ್ನು ಸ್ವೀಕಾರ ಮಾಡಿದ್ದಾನೆ. ಪ್ರಿಯ ನೀವು ದೇವರ ಮಕ್ಕಳಾಗಿದ್ದುಕೊಂಡು ದೇವರು ಬಯಸ್ತಾನೆ, ನೀವು ಆತನನ್ನು ಪ್ರೀತಿಸುವವರು, ಆತನ ಚಿತ್ರದ ಪಡೆದು ನಡೆಯುವರು ಆಗಬೇಕೆಂಬುದೇ ದೇವರ ಬಯಕೆ ಆಗಿದೆ. ಆದರೆ ನೀವು ಯೇಸುಕ್ರಿಸ್ತ ಅಂಗೀಕಾರ ಮಾಡಿದವರು, ನೀರು ಮುಳಿ ದಿಷ್ಟ ಅಂತಕೊಂಡವರು, ದೇವರ ಮಕ್ಕಳಾದವರು ಪ್ರಿಯರೇ, ನೀವು ದೇವರ ಚಿತ್ತಕ್ಕೆ ಅವಿಧರಾಗಿ ನಡೆಯುವಾಗ, ನೀವು ಪಾಪವನ್ನು ಮಾಡುವಾಗ ದೇವರು ಪ್ರಿಯರೇ ಪ್ರೀತಿಯಿಂದ ನಿಮಗೆ ಗದರಿಸ್ತಾನೆ, ನಿಮ್ಮ ಸಂಗಡ ಮಾತನಾಡ್ತಾನೆ. 2 ಅಥವಾ 3 ಸಲ ಆದರೂ ದೇವರು ಮಾತನಾಡ್ತಾನೆ ಪ್ರಿಯರೇ. ಆ ಮಾತು ಕೇಳಿ ನಿಮ್ಮ ಪಾಪಕ್ಕೆ ಪಶ್ಚಾತ್ತ ಪಡದೇ ಇರುವುದಾದರೆ, ಆ ದೇವರ ಮಾತಿನ ಮಾತನ್ನು ನೀವು ವಿರೋಧಿಸುವುದಾದರೆ, ದೇವರ ಅನಂತರ ಪ್ರಿಯರೇ ಈಗ ಯೋಬನಂತರ ಎಲ್ಲಿ ಹೇಳ್ತಾನೆ, ಯೋಬನ ಈ ರೀತಿಯ ಕಷ್ಟಗಳು ಬರಲಿಕ್ಕೆ ಸೋದುವ ಕಾರಣ ಏನೆಂದರೆ, ದೇವರು ಯೋಬನಂತರ ಒಂದಲ್ಲ ಎರಡು ಮಾತನಾಡಿದರು, ಆನಂತರ ದೇವರು ಯೋಬನಂತ ಕನಸಲ್ಲಿ ಮಾತಾಡಿದ್ರು. ಈ 3 ವಿಧವಾಗಿ ಮಾತನಾಡಿದ್ರು ಸಹ ಯೋಬನು ಅದನ್ನು ತಿರಸ್ಕರಿಸಿದನು, ಅದನ್ನು ಅವನು ಆಂಕರಿ ಅದನ್ನು ತಿರಸ್ಕರಿಸಿದನು, ಅದಕ್ಕೆ ವಿಧೇನಾಗಲಿಲ್ಲ, ಆ ಪಾಪಕ್ಕೆ ಪಶ್ಚಾತ್ತ ಪಡಲಿಲ್ಲ, ಅವನು ಆತ್ಮಿಕವಾಗಿ ಆಂಕರಿ ಆದನು. ಆ ಅಹಂಕಾರ ಮರೆ ಮಾಡೋದಕ್ಕೋಸ್ಕರ ಅಂದರೆ ಅಹಂಕಾರಿಗಳು ಪ್ರಿಯರೇ ಅವರು ಪರಲೋಕಕ್ಕೆ ಹೋಗುವುದಿಲ್ಲ, ಅಹಂಕಾರಿಗಳು ನಿತ್ಯ ನರಕ ಹೋಗುತ್ತಾರೆ. ಅದೇ ಅವರು ಯೋಬನ ಆತ್ಮವು ನರಕಕ್ಕೆ ಹೋಗಬಾರದು, ಅವನ ಪಶ್ಚಾತ್ತ ಪಟ್ಟುಕೊಂಡು ಪರಲೋಕ ರಾಜ ಸೇರಬೇಕೆಂಬ ಉದ್ದೇಶದಿಂದ ದೇವರು ಸೈತನಿಗೆ ಅನುಮತಿ ಕೊಡುತ್ತಾನೆ. ಯೋಬನ ಮೇಲೆ ಕಷ್ಟ, ರೋಗ,
ಸಹೋದರ ತರುವುದಕ್ಕೆ. ಹಾಗಾದರೆ ಇವತ್ತು ಪವಿತ್ರಾತ್ಮನು ಪ್ರೇರೆ ನಿಮ್ಮ ಸಂಗಡ ಈ ಟಿ ವಿ ಮಾಧ್ಯಮದ ಮುಖಾಂತರ ಮಾತನಾಡ್ತಾನೆ, ವಾಕ್ಯಗಳು ಓದುವಾಗ ಮಾತನಾಡ್ತಾನೆ, ವಾಕ್ಯಗಳನ್ನು ಧ್ಯಾನಿಸುವ ಮಾತನಾಡ್ತಾನೆ, ಸಭೆಯಲ್ಲಿ ನಿಮ್ಮ ಸೇವಕರ ಮುಖಾಂತರ ಮಾತನಾಡ್ತಾನೆ. ಕೆಲವು ಸಲ ದೇವರ ಸೇವಕರು ನಿಮಗೆ ವೈಯಕ್ತಿಕವಾಗಿ ನಿಮಗೆ ಕೈಗಿಟ್ಟು ಪ್ರಾರ್ಥನೆ ಮಾಡುವ ಪ್ರವಾದನೆ ಮುಖಾಂತರ ಮಾತಾಡ್ತಾನೆ. ಕೆಲವು ಸಂದರ್ಭದಲ್ಲಿ ದರ್ಶನ ಮುಖಾಂತರ ಮಾತನಾಡೋದು, ಕೆಲವು ಸಮಯ ಕನಸಲ್ಲಿ ಮಾತನಾಡೋದು. ಈ ರೀತಿ ದೇವರು ವಿಧ ವಿಧವಾಗಿ ನಿಮ್ಮ ಸಹ ಮಾತಾಡಿಕೊಂಡು ನೀವು ಪಾಪದಲ್ಲಿ ಜೀವಿಸುವುದಾದರೆ ಪಾಪವನ್ನು ಬಿಡಬೇಕು, ಪಾಪಕ್ಕೆ ಪಶ್ಚಾತ್ತ ಪಡಬೇಕು ಎಂಬುದಾಗಿ ದೇವರ ಆತ್ಮನ ಮಾತನಾಡುತ್ತಾ ಇರ್ತಾನೆ. ಒಂದು ವೇಳೆ ಆ ದೇವರ ಸ್ವರವನ್ನು ಎರಡಲ್ಲ ಮೂರು ರೀತಿಯಲ್ಲಿ ದೇವರು ಮಾತನಾಡ್ತಾನೆ, ಅದಕ್ಕಿಂತ ಹೆಚ್ಚು ಸಲ ದೇವರು ಮಾತನಾಡ ಈ ಮಾತನಾಡಿದ ಮಾತನ್ನು ಪ್ರೇರಣೆ ಹಳ್ಳಗಲುವುದಾದರೆ ಅದನ್ನು ತಿರಸ್ಕರಿಸಿದರೆ ಮಾತ್ರವೇ ದೇವರು ಶಿಕ್ಷೆಗೆ ಒಳಪಡಿಸ್ತಾನೆ. ಆ ಶಿಕ್ಷೆಗಳು ಬರುವಾಗ ಪ್ರೇರೆ ನೀವು ದೇವರಿಗೆ ಪ್ರಶ್ನೆ ಕೇಳುವರಾಗಬಾರ್ದು. ದೇವರ ಮುಂದೆ ತಗ್ಗಿಸ್ಕೊಂಡು, ದೇವ ನನ್ನ ಪರೀಕ್ಷಿಸು, ನಂತರದಿಂದ ಶೋಧಿಸು, ಅಲ್ಲಿ ಕೇಡ ಮಾರ್ಗದಲ್ಲಿ ಏನನ್ನು ನೋಡಿ ಸನಾತನ ಮಾರ್ಗದಲ್ಲಿ ನಡೆಸಿ ಮತ್ತೆ ಪಶ್ಚಾತ್ತಾಪ ಪಡುವುದಾದರೆ ದೇವ ನಿಜವಾಗಿ ನಿಮ್ಮ ಪಾಪಗಳನ್ನು ಸಮಿಸ್ತಾನೆ. ಪಾಪದ ಬಂದ ರೋಗಗಳಿರಬಹುದು, ಪಾಪದ ಬಂದ ಯಾವುದೇ ಕಷ್ಟಗಳಿರ್ಬೋದು, ಎಲ್ಲ ಕಷ್ಟದಿಂದ, ಎಲ್ಲ ರೋಗದಿಂದ, ಎಲ್ಲ ಹಿಂಸೆಯಿಂದ ದೇವರಿಗೆ ಬಿಡುಗಡೆ ಕೊಡುವನಾಗಿದ್ದಾನೆ. ಒಂದು ವೇಳೆ ಪ್ರೇರೆ ನೀವು ಆತನ ಸ್ವರಕ್ಕೆ ಕಿವಿ ಕೊಡುದಿಲ್ಲೋ, ಅದಕ್ಕೆ ಯೇಸು ಕ್ರಿಸ್ತನೆ ಕಿವಿಯುಳ್ಳವನು ಕೇಳಕ್ಕದೆ ದೇವರು ಕೃಪಾಳು, ದೇವರ ಪ್ರೀತಿ ಸ್ವರೂಪನು. ಆತನ ಮಕ್ಕಳಿಗೆ ಮೊದಲು ಸೂಚನೆ ಕೊಡದೆ ಎಂದಿಗೂ ಉಳಿಯುವುದಿಲ್ಲ. ಆತನ ಉಳಿಯುವುದ ಮೊದಲು ತುಂಬ ಸಲ ಆತನ ಮಕ್ಕಳಿಗೆ ಎಚ್ಚರಿಕೆ ಕೊಡುತ್ತಾನೆ, ಅಷ್ಟು ಅದು ಪ್ರೀತಿ ಸ್ವರೂಪನು. ಕೃಪಾಳು, ತುಂಬ ತಾಳ್ಮೆಯಿಂದ ಆತನ ಸಹಿಸಿಕೊಡ್ತಾನೆ. ಅನಂತರ ಆತನ ತಾಳ್ಮೆ ಮೀರಿ ನಂತರ ಆತನ ಪ್ರೀತಿಯಿಂದ ಅಂದರೆ ಅದು ಕೋಪದಿಂದ ಶಿಕ್ಷಿಸುವುದಿಲ್ಲ, ನಿಮ್ಮನ್ನು ಆತನ ಪ್ರೀತಿ ಮಾಡಿ ನಿಮಿತ್ತಾಗಿ ಪ್ರೀತಿಯಿಂದ ಶಿಕ್ಷೆಗೆ ಒಳಪಡಿಸ್ತಾನೆ. ಅದಕ್ಕೆ ಆ ಶಿಕ್ಷೆಗಳು ನಿಮಗೆ ಬರಬಾರದು. ನಿಮಗೆ ಎಲ್ಲ ಸಮಯದಲ್ಲಿ ದೇವರ ಕೃಪೆಯು, ದೇವರ ಕರುಣೆಯು, ದೇವರ ಆಶ್ರಯ ಬರಬೇಕು. ಹಾಗಾದರೆ ದೇವರ ಆತ್ಮನು ತನ್ನ ಸಭೆಯಲ್ಲಿ ಮಾತನಾಡ್ತಾನೆ, ಸೇವಕರ ಮುಖಾಂತರ ಈ ಟಿ ವಿ ಮಧ್ಯಮುಖದ ಮಾತನಾಡ್ತಾನೆ, ವಾಕ್ಯ ಓದುವಾಗ ಮಾತನಾಡ್ತಾನೆ. ಮಾತನಾಡಿದ ಮಾತಿಗೆ ವಿಧೇಯರಾಗಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳುತ್ತಾನೆ. ಇನ್ನೊಂದು ನಾವು ನೋಡ್ತೇವೆ, ಜ್ಞಾನೋಕ್ತಿ ಪುಸ್ತಕ 1 20-23 ವಾಕ್ಯ, Proverbs 1:20-23 ತನಕ. ಜ್ಞಾನ ಎಂಬಾಕೆಯು ಬೀದಿಗಳಲ್ಲಿ ಕೂಗುತ್ತಾಳೆ, ಚೌಕಗಳಲ್ಲಿ ದನಿಗುಗುತ್ತಾಳೆ, ಪೇಟೆಯ ಅಗ್ರಸ್ಥಾನದಲ್ಲಿಯೂ ಊರ ಬಾಗಿಲಿನಲ್ಲಿಯೂ ಆಕೆಯು ನುಡಿಯುವುದೇನೆಂದರೆ, ಮೂಢರೇ, ಮೂಢತನವನ್ನು ಎಂದಿನ ತನಕ ಪ್ರೀತಿಸುವಿರಿ? ಧರ್ಮನಿಂದಕರು ನಿಂದಿಸಿದ್ದಕ್ಕೆ ಎಷ್ಟು ಕಾಲ ಇಷ್ಟಪಡುವರು? ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರವರೆಗೆ ಅಗೆ ಮಾಡುವರು? ನನ್ನ ಗದರಿಕೆಯಲ್ಲಿ ತಿರುಗಿಕೊಳ್ಳಿರಿ, ಈಗ ನಿಮ್ಮ ಮೇಲೆ ನನ್ನ ಆತ್ಮನ್ನು ಸುರಿಸಿ ನನ್ನ ಮಾತುಗಳು ನಿಮಗೆ ತಿಳಿಯಪಡಿಸುವೆನು. ಪುನಃ ನೋಡ್ತೇವೆ, ಧ್ಯಾನ ಎಂಬ ಹಾಕಿದರೆ ದೇವರ ಆತ್ಮನ್ನು ಪ್ರೇರೆ. ಈ ಟಿ ವಿ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರ ಇಡೀ ಲೋಕದಲ್ಲಿರುವ ಅನೇಕ ಜನರು ಪ್ರೇರೆ, ಯಾರ್ಯಾರು ಈ ಟಿ ವಿ ಮಾಧ್ಯಮದಲ್ಲಿ ಈ ಸದ ಕೇಳ್ತಾರೆ, ಪ್ರತಿಯೊಬ್ಬರ ದೇವರ ಆತ್ಮನು ಮಾತನಾಡ್ತಾನೆ. ಈ ಜ್ಞಾನವನ್ನು ಪಡೆಯಿರಿ, ದೇವರ ವಾಕ್ಯವನ್ನು ಕೇಳುವ ಮುಖಾಂತರ. ಅಪೊಸ್ತಲದ ದಾವಿದ ಹೇಳ್ತಾನೆ, ಯಾರು ದೇವರ ವಾಕ್ಯವನ್ನು ಕೇಳುವಾಗ, ದೇವರ ವಾಕ್ಯದ ವಿವರಣೆ ಕೇಳುವಾಗ, ಯುಕ್ತಿಹೀನರಿಗೆ ಜ್ಞಾನವು ದೇವತ್ವ, ನೀವು ಈ ವಾಕ್ಯದ ವಿವರಣೆ ಕೇಳುವಾಗ ನಿಮಗೆ ದೇವರ ವಾಕ್ಯದ ಜ್ಞಾನ ಲಭಿಸುತ್ತೆ. ಅದಕ್ಕೆ ಇಲ್ಲಿ ಜ್ಞಾನ ಎಂಬ ವಾಕ್ಯ ನಿಮಗೆ ಕರೆಯುತ್ತಲೇ ಬನ್ನಿರಿ, ನನ್ನ ಜ್ಞಾನವನ್ನು ತೆಗೆದುಕೊಂಡು ನನಗೆ ವಿಧರಾಗಿ ನಡೆಯಿರಿ ಎಂಬುದಾಗಿ. ಒಂದು ವೇಳೆ ಈ ಟಿ ವಿ ಮಧ್ಯದ ಮುಖಾಂತರ ದೇವರ ಮಾತ್ರದ ಸ್ವರಕ್ಕೆ ಅವಿಧರಾದರೆ ಮಾತ್ರ ಅಲ್ಲಿ 24-25 ಶಿಕ್ಷೆಗಳು ಬರುತ್ತವೆ ಎಂಬುದಾಗಿ ಸ್ವಲ್ಪ ಮೆಚ್ಚರಿಸ್ತಾನೆ. ನಾನು 20 ವಾಕ್ಯದಲ್ಲಿದ್ದೆ, ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ, ಕೈ ಚಾಚಿದರೂ ಯಾರು ಗಮನಿಸಿಲ್ಲ, ನನ್ನ ಬುದ್ಧಿವಾದವನ್ನು ಲಕ್ಷಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವನ್ನು ತಳ್ಳಿಬಿಟ್ಟಿದ್ದೀರಿ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ತುಪ್ಪನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ಪ್ರೇ ಒಂದು ವೇಳೆ ಇಲ್ಲಿ ಸೋಲ್ಮತನೆ ದೇವರು ಮಾತನಾಡುವ ಜ್ಞಾನವನ್ನು, ಮಾತನಾಡುವ ಸಂದೇಶವನ್ನು ಕೇಳಿ ಅದನ್ನು ನೀವು ಸ್ವೀಕಾರ ಮಾಡಿದಿಲ್ಲವೋ, ಆ ಕೇಳಿ ಅದಕ್ಕೆ ವಿಧ ಆಗುದಿಲ್ಲವೋ, ಆವಾಗ ಮಾತ್ರ ನಿಮ್ಮ ಜೊತೆ ಕಷ್ಟಗಳು, ಸಂಕಟಗಳು, ಸೋದನೆಗಳು ಮೇಲಿಂದ ಮೇಲೆ ಬರುತ್ತವೆ. ಅದಕ್ಕೋಸ್ಕರ ದೇವರ ಆತ್ಮನ ಇವತ್ತು ಈ ಟಿ ವಿ ಮಾಧ್ಯಮ ಮುಖಾಂತರ ನಿಮ್ಮ ಸಲ ಮಾತನಾಡ್ತಾನೆ. ಯೇಸು ಕ್ರಿಸ್ತನೆ, ಯಾರು ಕಿವಿ ಉಂಟು ಇದನ್ನು ಕೇಳಿ ಅದಕ್ಕೆ ವಿಧನಾಗಿರಿ. ದೇವರ ಆಶೀರ್ವಾದ, ಆತನ ಕರುಣೆ, ಆತನ ಅಭಿಷೇಕ, ಆತನ ಸಂರಕ್ಷಣೆ, ಆ ನಿಮ್ಮ ಎಲ್ಲ ಪ್ರಾರ್ಥನೆ ಉತ್ತರ ಹೊಂದಿಕೊಳ್ಳಿರಿ. ಬಿಡಿ ಒಂದು ವೇಳೆ ಕೇಳಿ ಅದಕ್ಕೆ ಅವಿಧರಾದರೆ ಮಾತ್ರವೇ ಕಷ್ಟಗಳು ಬರ್ತವೆ. ಒಂದು ಕಷ್ಟ ಬರುವಾಗ
ಪಶ್ಚಾತ್ತಾಪಡುವುದಾದರೆ ಆ ಕಷ್ಟದಲ್ಲಿ ಬಿಡಾದೆ ಅದೇ ಆ ಕಷ್ಟ ಬಂದ ನಂತರ ಇಮಿಡಿಯೇಟ್ ಬಿಡಿಸುವುದಿಲ್ಲ. ಕಷ್ಟವನ್ನು ಸ್ವಲ್ಪ ಸಮಯ ತಾಳಿಕೊಳ್ಳಬೇಕು, ಆ ಕಷ್ಟದಲ್ಲಿ ನಿಮಗೆ ಅನುಭವ ಬೇಕು, ಕಷ್ಟದಲ್ಲಿ ನಿಮ್ಮ ಪಾಪ ಎಂಬ ನಿಮಗೆ ಸಂಪೂರ್ಣ ತಿಳುವಳಿಕೆ ಬರಬೇಕು, ಮತ್ತು ಪಾಪವನ್ನು ಪರಿಪೂರ್ಣ ಬಿಟ್ಟು ಬಿಡುವ ತನಕ ಆ ಕಷ್ಟವನ್ನು ಅನುಭವ ಮಾಡಬೇಕು. ಆ ನಂತರ ದೇವರು ಬಿಡುಗಡೆ ಕೊಡುತ್ತಾನೆ. ಹಾಗಾದರೆ ಕಷ್ಟಕ್ಕೆ ಹೋಗಬಾರದು, ಅದು ಇವತ್ತೇ ಪ್ರೇರೆ ದೇವರ ಸ್ವರಕ್ಕೆ ವಿಧನಾಗಬೇಕು ಎಂಬುದಾಗಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳುತ್ತಾನೆ. ಇನ್ನೊಂದು ಎಚ್ಚರಿಕೆ ನೋಡಿದ್ರೆ ಲೂಕನು ಬರೆಸುವ 21:34 34-36 ವಾಕ್ಯ, ಲೂಕ್ ಗೋಸ್ಪಲ್ ಚಾಪ್ಟರ್ 21:34-36. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ, ಅತಿ ಭೋಜನದ ಮದುವಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದೀತು. ಆ ದಿವಸವು ಭೂ ನಿವಾಸಿಗಳೆಲ್ಲ ಮೇಲೆ ಬರುವುದು, ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನಸ್ಸುಕುಮಾರ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಸಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಪ್ರಲೇಸು ಕ್ರಿಸ್ತನು ಹೇಳ್ತಾರೆ, ನಿಮಗೆ ಆ ಪರಲೋಕ ರಾಜ್ಯ ಬೇಕಾ, ಆ ಪರಲೋಕದ ನಿತ್ಯ ಜೀವ ಬೇಕಾ? ಯೇಸು ಕ್ರಿಸ್ತನೇ ನಿಮ್ಮ ಆತ್ಮವಿಷಯದಲ್ಲಿ ಹೆಚ್ಚಿರಲ್ಲವರಾಗೂ ಅತಿ ಭೋಜನದ ಮದಡಿನಿಂದ ನಿಮಗೆ ಪ್ರಾರ್ಥನೆ ಮಾಡಬೇಕಾ? ಒಂದು ಗಂಟೆ ಆದರೂ ನೀವು ಪ್ರಾರ್ಥನೆ ಮಾಡದಿದ್ದರೆ ನೀವು ಪರಲೋಕಕ್ಕೆ ಹೋಗುವುದಿಲ್ಲ. ಪ್ರಾರ್ಥನೆ ಮಾಡಿದ ವಿಶ್ವಾಸಿ ಅವನ ಆತ್ಮದಲ್ಲಿ ಸಾಯುತ್ತಾನೆ. ನೀವು ಪರಲೋಕ ಹೋಗಬೇಕಾ? ನೀವು ಒಂದು ಗಂಟೆ ಆದರೂ 24 ಗಂಟೆ ಅಟ್ಲೀಸ್ಟ್ ಕಡಿಮೆ ಎಂದರೆ ಒಂದು ಗಂಟೆ ಆದರೂ ನೀನು ಮತ್ತು ನಿನ್ನ ದೇವರೆಂಬ ವ್ಯಕ್ತಿಕವಾಗಿ ಪ್ರೇರೆ ಯಾವ ಡಿಸ್ಟರ್ಬ್ ಇಲ್ಲದೆ ಆ ಒಂದು ಗಂಟೆ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ಆತನು ಸ್ತುತಿಸುವರು, ಆತನು ಆರಾಧಿಸುವರು, ಆತನ ಸಂಗ ಪ್ರಾರ್ಥಿಸುವವರು ಆಗಬೇಕು. ಈ ಪ್ರಾರ್ಥನೆ ಇಲ್ಲದ ವಿಶ್ವಾಸಿಯು ಪಾಲು ಹೋಗುವುದಿಲ್ಲ. ಅದಕ್ಕೆ ಸ್ಕೊಳ್ತಾನೆ ಅತಿ ಭೋಜನದ ಅನೇಕ ಊಟದ ಬಗ್ಗೆ ಅವರ ಚಿಂತೆ, ಅದೇ ಅವರು ಚಿಂತಿಸುವುದಿಲ್ಲ. ನಾನು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ವೇಳೆ ನಿಮ್ಮ ಊಟ ಅಡ್ಡಿರಿದರೆ ಅತಿ ಭೋಜನದ ಸ್ವಲ್ಪ ಮಿತಿ ಉಳ್ಳವರಾಗಿಕೊಂಡು ಪ್ರಾರ್ಥನೆಗೆ ಸಮಯ ಕೊಡಬೇಕು ಎಂಬುದೇ ಸ್ಕೃತಾನೆ. ಒಂದು ವೇಳೆ ನಿಮ್ಮ ಊಟಕ್ಕೆ ನೀವು ಚಿಂತೆ ಮಾಡಿದರೆ ಪ್ರಾರ್ಥನೆಗೋಸ್ಕರ ಏನೂ ತ್ಯಾಗ ಮಾಡಿದಿಲ್ಲ ಹೋದರೆ ನೀವು ಪರಲೋಕಕ್ಕೆ ಹೋಗುವುದಿಲ್ಲ. ಅದಕ್ಕೆ ಸಿಗುತ್ತೆ ಅತೀವದ ಮದುವಿನಿಂದಲೂ ಪ್ರಪದ ಚಿಂತೆ ಪ್ರಾರ್ಥನೆ ಮಾಡುವುದಿಲ್ಲವೋ ಅವರಿಗೆ ಪ್ರಪದ ಚಿಂತೆ ಅವರ ಮನೆ ತುಂಬಲ್ಪಡುತ್ತವೆ. ಅದಕ್ಕೆ ಚಿಂತೆಗಳು ನಿಮಗೆ ಬರಬಾರದು, ನೀವು ಪ್ರಾರ್ಥನೆ ಮಾಡಬೇಕು. ಮತ್ತು ಅಮಲೆಂದರೆ ಪ್ರೇರಿತ ಪ್ರಾರ್ಥನೆ ಮಾಡಿದ ಒಬ್ಬ ವಿಶ್ವಾಸಿ ಪಾಪದ ಅಮಲು ತುಂಬಿರ್ತಾನೆ. ಅದಕ್ಕೆ ಅತಿ ಭೋಜನ ಚಿಂತೆ ಅಮಲು ಈ ಮೂರು ಪ್ರೇರೆ ನಿಮ್ಮ ಆತ್ಮಿಕ ಜೀವಿತದ ವಿರುದ್ಧವಾಗಿ ಹೋರಾಟ ಮಾಡೋ ಶತ್ರುಗಳಾಗಿವೆ. ಇವತ್ತು ನಿಮಗೆ ಪ್ರೇರೆ ಆ ನಿತ್ಯ ಜೀವ ಬೇಕಾ? ನಿಮಗೆ ಸತ್ತ ಕೂಡಲೇ ನಿಮ್ಮ ಆತ್ಮ ಪರಲೋಕ ಬೇಕಾ? ಈ ಲೋಕ ಜೀವಿಸೋಕೆ ಪ್ರೇರೆ ಎಲ್ಲ ಸಮಯದಲ್ಲಿಯೂ ಪ್ರಾರ್ಥನೆ ಮಾಡುತ್ತಾ ವಿಜ್ಞಾನ ಮಾಡುವುದರೆ ಯೇಸು ಕ್ರಿಸ್ತನ ಹೇಳ್ತಾನೆ, ನೀವು ನಿಮ್ಮನ್ನು ಆತನ ಬರವಣದಲ್ಲಿ ಆತನು ನಿಮ್ಮ ಆತ್ಮವನ್ನು ಪರಲೋಕ ಹೋಗಲಿಕ್ಕೆ ಹೋಗುವನಾಗಿದೆ. ಒಂದು ವೇಳೆ ಪ್ರೇರೆ ಯೇಸು ಕ್ರಿಸ್ತಾನೆ, ನೀವು ಅತಿ ಬದನ ಮದ್ದಿನಿಂದಲೂ ಅಮಲಿನಿಂದಲೂ ಪರಿಸ್ಥಿತಿಗಳು ನಿಮ್ಮ ಹೃದಯಗಳು ಭಾರವಾಗಲಿ. ಆ ದಿವಸ ಪ್ರೇ ಅಂದರೆ ಆ ಯೇಸು ಕ್ರಿಸ್ತನ ಬರೋಣ ಅಥವಾ ನಿಮ್ಮ ಮರಣ ಪ್ರೇ, ಒಂದು ನಿಮ್ಮ ಮರಣ ಮತ್ತು ಯೇಸು ಕ್ರಿಸ್ತನ ಆ ರೂಪಾಂತರ ಯಾವಾಗ ಎಂಬುದು ಗೊತ್ತಿರುವುದಿಲ್ಲ. ಅದೇ ಆ ದಿನಕ್ಕೋಸ್ಕರ ಪ್ರೇ ನೀವು ಎಚ್ಚರ ಬಿಡಬೇಕಾದ್ರೆ ನೀವು ಪ್ರೇರಿ ಆ ಅಮಲು ಆ ಪ್ರಪ ಚಿಂತೆ ಅತಿ ಪ್ರೇಮದಲ್ಲಿ ನೀವು ಇರದೆ ಪ್ರಾರ್ಥನೆಗೋಸ್ಕರ ನಿಮ್ಮ ಸಮಯ ಕಳಿಬೇಕು. ಎಲ್ಲ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಯೇಸು ಕ್ರಿಸ್ತನ ಮುಂದೆ ನಿಲ್ಲುವುದಕ್ಕೆ ಸಕ್ತನಾಗ್ತದೆ ಎಂಬುದರಲ್ಲಿ ಯೇಸು ಕ್ರಿಸ್ತನ ಹೇಳ್ತಾನೆ. ಪರ ಇವತ್ತು ಪ್ರೇರೆ ಪ್ರಾರ್ಥನೆಗೋಸ್ಕರ ಸಮಯ ಕೊಡ್ರಿ. ವಾರಕ್ಕೆ ಒಂದು ದಿನ ಪ್ರೇರೆ ದೇವರ ಸಭೆಗೆ ಕಾಗಿ ಕೂಡಿ ಬಂದಿರಿ. ಈ ರೀತಿ ನಿಮ್ಮ ಜೊತೆ ಪ್ರತಿದಿನ ಆ ಪ್ರಾರ್ಥನೆಗೆ ಮತ್ತು ವಾರಕ್ಕೆ ಒಂದು ದಿನ ಆದಿತ್ಯವಾರ ನಿಮ್ಮ ಸಭೆಗೆ ಬಂದು ನಿಮ್ಮ ಸಭೆ ಒಟ್ಟಿಗೆ ಸೇರಿದ್ರು ಆರಾಧನೆ ಮಾಡುವುದಾದರೆ ಇದನ್ನು ನಂಬಿಕೆ ಸಾಗುವುದಾದರೆ ಮಾತ್ರವೇ ನೀವು ಪರಲೋಕ್ಕೆ ಹೋಗುತ್ತೀರಿ. ಒಂದು ವೇಳೆ ಪ್ರಾರ್ಥನೆ ಜೀವಿತವನ್ನು ನೀವು ತಿರಸ್ಕಾರ ಮಾಡ್ತಾರೋ ಆದಿತ್ಯವಾರ ಸಭೆಗೆ ಸೇರಿ ಬಂದು ತಿರಸ್ಕಾರ ಮಾಡ್ತಾರೋ ನೀವು ಪರಲೋಕ್ಕೆ ಹೋಗುವುದಿಲ್ಲ. ಅದಕ್ಕೆ ಎಚ್ಚರಿಕೆ ಎಂಬುದಲ್ಲಿ ಹೇಳ್ತಾನೆ. ಬರೇ ಇನ್ನೊಂದು ಎಕ್ಸಾಂಪಲ್ ನೋಡುತ್ತೆ. ಬರೇ 2 ಕೊರಿಂಥ್ಯರಿಗೆ ಬಂದ ಪತ್ರಿಕೆ 5:10 ವಾಕ್ಯ, ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತರ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಪ್ರಾಪಿಸಿಕೊಳ್ಳುತ್ತಾನೆ. ಈ ಲೋಕದಿಂದ ಒಳ್ಳೆಯದು ಕ್ರಿಯೆ ಮಾಡ್ತಿರೋ ಅದಕ್ಕೆ ನಿಮಗೆ ಪ್ರತಿಫಲ ಉಂಟು, ಕೆಟ್ಟದನ್ನು ಮಾಡ್ತೀರೋ ಅದಕ್ಕೆ ಪ್ರತಿಫಲ ಉಂಟು. ಅದಕ್ಕೆ ನೀವು ಪ್ರೇರೆ ಕೆಟ್ಟ ಕ್ರಿಯೆ ಮಾಡುವಾಗ ನೀವು ಭಯ ಪಡಬೇಕು. ಯಾಕಂದರೆ ಪ್ರತಿಯೊಬ್ಬರಿಗೆ ದೇವರ ನ್ಯಾಯ ನಿಂತುಕೊಳ್ಳಿ ಉಂಟು. ದೇವರ ಪ್ರತಿಯೊಬ್ಬರ
ಕ್ರಿಯೆಗೆ ತಕ್ಕ ಪ್ರತಿಭಾ ಕರ್ಮಕ್ಕೆ ತಕ್ಕ ಪ್ರತಿಫಲ. ನಿಮಗೆ ಇವತ್ತು ಒಳ್ಳೆಯ ಫಲ ಬೇಕಾ? ಒಳ್ಳೆಯದನ್ನು ಬಿತ್ತುವುದಾದರೆ ಒಳ್ಳೆಯ ಫಲ ಸಿಗುತ್ತೆ. ನೀವು ಕೆಟ್ಟದ್ದು ಬಿತ್ತಿದರೆ ಕೆಟ್ಟ ಫಲದ ಅದಕ್ಕೆ ನೀವು ನಿಮ್ಮ ಬಿತ್ತಿ ವಯಸ್ಸಿನಲ್ಲಿ ಎಚ್ಚರಿಕೆ ಆಗಿರಬೇಕು. ಯಾಕೆಂದರೆ ನಾವು ನೋಡ್ತೇವೆ ಗಾಲಾತಿಯರಿಗೆ ಪತ್ರಿಕೆ 6:7-8 ವಾಕ್ಯದಲ್ಲಿ ಬರೀ ಅಪೊಸ್ತಲ ಪೌಲನು ಈಗ ಹೇಳ್ತಾನೆ. ಗಾಲಾತಿಯರ ಚಾಪ್ಟರ್ 6:7-8 ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯ ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವನ ಕುರಿತು ಬಿತ್ತುವವನು ಆ ಭಾವದಿಂದ ನಾಶನ ಕೊಯ್ಯುವನು, ಆತ್ಮನ ಕುರಿತು ಬಿತ್ತುವನು ಆತ್ಮನಿಂದ ನಿತ್ಯ ಜೀವನ ಕೊಯ್ಯುವನು. ಪ್ರೇಲಿ ಅಪ್ಪ ಅತಿ ಸ್ಪಷ್ಟತೆ ಪ್ರೇ ಪ್ರೇ ಮೋಸ ಹೋಗಬೇಡ್ರಿ. ದೇವರೆಂದಿಗೂ ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಪ್ರೇ ನೀವು ಬಿತ್ತಿ ಬಾರಿ ಸೇರಿಕೊಳ್ಬೇಕು. ಅದೇ ಅಪ್ಪಸ್ ಬರ್ತಾನೆ, ನೀವು ಶರೀರ ಭಾವ ಪ್ರಕಾರ ಬಿತ್ತಿದ್ದಾರೆ ಆ ಭಾವದ ನಾಶ. ಏನು ನಾಶ ಪ್ರೇ? ಶರೀರ ಭಾವ ಪ್ರಕಾರ ಬಿತ್ತುವುದು ಇದು ಅರ್ಥವಾಗಿದೆ. ಗಲತೆ ದೇವರಿಗೆ ಪತ್ರಿಕೆ 5:19-21 ವಾಕ್ಯ. ಈ ಶರೀರ ಭಾವದ ಪ್ರಕಾರ ನಡೆಯುತ್ತಿರೋ ಈ ಶರೀರ ಭಾವದ ಕರ್ಮಗಳು ನಿಮಗೆ ಕಾಣಲ್ಪಡ್ತವೆ. ನೀವು ನಾಶವಾಗುತ್ತೀರಿ, ನೀವು ಪರಕ್ಕೆ ಹೋಗುದಿಲ್ಲ. ನಾನು ಓದ್ತೇನೆ ಅದು ಗಲತೆ ಚಾಪ್ಟರ್ 5:19-21. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ ಅವೆ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಗೇಡಿತನ, ವಿಘ್ನಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕೆಸು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮಸ್ತರ, ಕುಡುಕಿತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅಪ್ಪನೇ ಶರೀರ ಪಾಪರ ಬಿತ್ತುವುದು ಪರೇ ಇದು ಆಗಿದೆ. ನೀವು ಶರೀರ ಪ್ರಕಾರ ನಡೆಯುತ್ತೀರೋ ಆ ಶರೀರಭಾವದ ಕರ್ಮಗಳು ಕಾಣಲ್ಪಡದೆ ಈ ಶರೀರಭಾವ ಪ್ರಕಾರ ನಡೆಯೋರು ಈ ಶರೀರಭಾವ ಪ್ರಕಾರ ನಾಶವಾಗ್ತಾರೆ. ಅವರ ಆತ್ಮಿಕವಾಗಿ ನಾಶವಾಗ್ತಾರೆ. ಅಂದರೆ ಆತ್ಮಕ್ಕೂ ಬಿತ್ತುವವರು ನಿತ್ಯ ಅದಾಗದೆ ಪರೇ ಗಲಿತ 5:22-23 ವಾಕ್ಯ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದೇ ಇಂಥವುಗಳೇ. ಇಂಥವನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸಿದಿಲ್ಲ. ಈ ಪವಿತ್ರಾತ್ಮ ಪ್ರಕಾರ ನಡೆಯುತ್ತಾರೆ. ನಿಮ್ಮಲ್ಲಿ ಈ 9 ಫಲ ತೊಗೊಬೇಕು. ಮತ್ತು ಈ 9 ಫಲಗಳು ಇರುವ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಹೊಂದುತ್ತಾರೆ. ಹಾಗಾದರೆ ಪ್ರೇರೆ ಎಚ್ಚರಿಕೊಳ್ಳವರಾಗಲಿ, ಮೋಸ ಹೋಗಬೇಡ್ರಿ. ದೇವರು ಎಂದು ತಿರಸ್ಕಾರ ಸಹಿಸುತ್ತಿಲ್ಲ. ಪ್ರೇ ಆದಿಕಾಂಡ ಪುಸ್ತಕ 8:22 ವಾಕ್ಯದಲ್ಲಿ ಈಗ ಹೇಳ್ತದೆ ಪ್ರೇರೆ, ಭೂಮಿಯಿರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆಕಾಲವು, ಹಿಮಕಾಲವು, ಹಗಲು ಇರು ಇವರ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡವನು. ಬರೀ ಈ ಭೂಮಿ ಇರು ತನಕ ಬಿತ್ತನೆ, ಕೊಯ್ಲು ಇದೆಲ್ಲ ತಪ್ಪುವುದಿಲ್ಲ. ಇದು ಭೂಮಿಯ ಕ್ರಮ. ಅದಕ್ಕೆ ಅಪ್ಪನೇ ಮೋಸ ಹೋಗಬೇಡ್ರಿ. ದೇವರು ತೀರಸ ಸಹಿಸಲ್ಲ. ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಸರಿಯ ಬಾಬಾರನ್ನು ಬಿತ್ತಿರೋ ಸರ್ ನಾಶವನ್ನು ಕೊಯ್ಯುತ್ತೀರಿ. ಅಷ್ಟೇ ಪಶ್ಚಾತ್ತ ಪಡೆದಿಲ್ಲವೋ ನಿಮ್ಮ ರಕ್ಷಣೆಯನ್ನು ಕಳೆದುಕೊಳ್ತೀರಿ. ಅದೇ ಆತ್ಮಕ್ಕೆ ಬಿತ್ತುವವರು ಪರೇ ಪವಿತ್ರ 9 ಫಲಗಳನ್ನು ತರುತ್ತೀರಿ. 9 ಫಲಗಳಲ್ಲಿರುವವರು ನೀವು ನಿತ್ಯ ಜೀವನ ಹೊಂದಿರಿ. ಮುಂದೆ ಅಪ್ಪಸ್ಪಾಲನ್ನು ಅತಿ ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತಾರೆ. ಬರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಎಪಿಸಿದವರಿಗೆ ಬಂದ ಪತ್ರಿಕೆ 5:15-17 ವಾಕ್ಯ. Ephesians 5:15-17. ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಾಲಕೊಳ್ಳದೆ ಅದೇ ಬೆಲೆಯಿಲ್ಲದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯಿದೆ ಕರ್ತನ ಚಿತ್ತವೇನೆಂಬುದು ವಿಚಾರಿಸಿದವರಾಗಿರಿ. ಇಲ್ಲಪ್ಪೇಳ್ತಾನೆ, ನೀವು ನಡೆಕೊಳ್ಳುವ ರೀತಿಯನ್ನು ಹೇಗೆ ನಡೆದುಕೊಳ್ಳುತ್ತಿರೋ ಪ್ರತಿದಿನ ಇದರ ವಾಕ್ಯದ ಮುಖಾಂತರ ನಿಮ್ಮ ನಡತೆಯನ್ನು ಪರೀಕ್ಷಿಸುವರಾಗಬೇಕು. ಯಾಕಂದರೆ ಈ ದಿನಗಳು ತುಂಬ ಕೆಟ್ಟವುಗಳಾಗುವೆ. ಈ ಲೋಕದಲ್ಲಿ ಪ್ರೇರಣೆ ಜ್ಞಾನವಂತರಾಗಬೇಕು. ಯಾಕಂದರೆ ಇದರ ವಾಕ್ಯ ನೋಡ್ತೇವೆ, ಜ್ಞಾನಿಯು ಕೇಡನ್ನು ನೋಡಿ ಅಡಗಿಕೊಳ್ಳುತ್ತಾನೆ. ಆ ಜ್ಞಾನಿಗೆ ದೇವರು ಮುಂದೆ ಇರೋ ಕೇಡನ್ನು ತೋರಿಸಿಕೊಳ್ತಾನೆ. ಆ ಜ್ಞಾನವಂತನು ಆ ಕೇಡಿನಿಂದ ಅಡಗಿಕೊಳ್ಳು. ಅದು ಬುದ್ಧಿಯನ್ನು ಮುಂದೆ ನಷ್ಟವಾಗುತ್ತೆ. ನೀವು ಬುದ್ಧಿಹೀನರಾಗಿ ನಡೆಯಬಾರದು. ಈ ಲೋಕ ಕೆಟ್ಟತನ ತುಂಬಿದೆ. ಅದೇ ಅಪ್ಪ ಹೇಳ್ತಾನೆ, ಈ ಲೋಕದ ಏನು ನೀವು ಕೆಲಸ ಮಾಡುವಾಗ ಅಥವಾ ಒಂದು ಬಿಸ್ನೆಸ್ ಮಾಡುವಾಗ ಏನು ಮಾಡುವಾಗ ಪ್ರೇ ದೇವರ ಚಿತ್ತವನ್ನು ಕೇಳಿರಿ. ದೇವರ ಹತ್ರ ಬೇಡಿರಿ. ದೇವರ ವಾಕ್ಯ ಹೇಳ್ತದೆ. ಐಜಾಯ ಪ್ರವಾದನೆ ಪುಸ್ತಕ 55:7 ಈಗ ಹೇಳ್ತಾನೆ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳು ಅಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ.
ಆಕಾಶ ಎಷ್ಟು ಉಂಟೋ ಅಷ್ಟು ಆಗಿದ್ರೆ ನಿಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪ್ರತಿಯೊಂದು ಸಂಗತಿಗಳನ್ನು ಮಾಡುವಾಗ, ಪ್ರತಿಯೊಂದು ಸಂಗತಿಯನ್ನು ಆರಿಸುವಾಗ, ಪ್ರತಿಯೊಂದು ಬಿಸ್ನೆಸ್ ಮಾಡುವಾಗ, ಪ್ರೇರೆ ನೀವು ದೇವರ ಆಲೋಚನೆ, ನೀವು ಮದುವೆ ಜೀವಿತದಲ್ಲಿ ಪ್ರೇ ಜೀವನ ಸಂಗತಿಯನ್ನು ಆರಿಸುವಾಗ ಸಪ್ರೇ ನಿಮ್ಮ ಸ್ವಬುದ್ಧಿಯಿಂದ ಆರಿಸದೆ ದೇವರ ಹತ್ತಿರಕ್ಕೆ, ದೇವರೇ ನಿನ್ನ ಆಲೋಚನೆ ನನಗೆ ಕೊಡು, ನಿನ್ನ ಚಿತ್ತನ್ನು ತಿಳಿಯಪಡಿಸು. ಆಗ ದೇವರು ಯಾರ್ಯಾರು ದೇವರ ಹತ್ರ ಕೇಳುತ್ತೀರೋ ಪವಿತ್ರಾತ್ಮ ನಿಮಗೆ ನಿಮ್ಮ ಭವಿಷ್ಯದ ಕುರಿತು ನಿಮ್ಮ ಬಗ್ಗೆ ನಿಮಗೆ ತೋರಿಸಿಕೊಡುವನಾಗಿದೆ. ಆ ದೇವರ ಚಿತ್ತವನ್ನು ತಿಳಿದುಕೊಂಡು ದೇವರ ಜ್ಞಾನ ಹೊಂದಿಕೊಂಡು ಜ್ಞಾನವಂತರಾಗಿ ನಡೆಯಲಾಗಬೇಕು. ಜ್ಞಾನ ಏನಾಗಿ ನಡೆಯಬಾರದು ಎಂಬುದಕ್ಕೆ ಅಪ್ಪಸ್ಪಾಲ ಎಚ್ಚರಿಕೆ ಕೊಡುವನಾಗಿದ್ದಾನೆ ಪ್ರಿಯರೇ. ಹಾಗಾದರೆ ಈ ಎರಡು ಸಂಗತಿಗಳು ಇಸ್ಕೊತಾನೆ, ನೀವು ಕೀವುಳ್ಳವರು ಕೇಳಬೇಕು, ಕೇಳಿ ವಿದ್ಯರಾಗುತ್ತಾರೆ. ನೀವು ಎರಡನೇ ಮರಣ ನಿಮ್ಮ ಜಯ ಹೊಂದುವುದಿಲ್ಲ. ವಿದ್ಯಾನಾಗೋರಿಗೆ ಆಶೀರ್ವಾದ ಉಂಟು, ವಿದ್ಯಾನಾದವರಿಗೆ ಬಿಡುಗಡೆ ಉಂಟು, ವಿದ್ಯಾನಾದವರಿಗೆ ಕರುಣೆ ಸಿಗ್ತದೆ, ವಿದ್ಯಾನಾದವರಿಗೆ ಪ್ರಾರ್ಥನೆ ಉತ್ತರವು ಬರ್ತದೆ, ವಿದ್ಯಾನಾದವರಿಗೆ ಎಲ್ಲ ರೋಗಗಳಿಂದ ಗುಣ ಮಾಡೋಣಾಗಿದ್ದಾನೆ. ಅದಕ್ಕೆ ಪ್ರೇ ಏನು ಕೇಳುತ್ತಿರೋ ಈ ಟಿವಿ ಮಾಧ್ಯಮದಲ್ಲಿ ಜಾಗರೂಕ ಕೇಳಿ. ಎರಡನೇದಾಗಿ ಎಚ್ಚರಿಕೆಯಲ್ಲಿರಬೇಕು ಪ್ರೇ, ಒಂದು ಅತಿ ಭೋಜನ ಮದುವಿನಿಂದಲೂ ಪ್ರಪಂಚ ಚಿಂತೆಗಳಿಂದ ಆಮೇಲೆ ಮರದೆಯ ಭಾರವಾಗಲಿ ಬಿಡಬೇಡಿ. ಯಾವ ಗಲಿಗೆ ನಿಮ್ಮ ಪ್ರಾಣ ಹೋಗ್ತದೋ, ಯಾವ ಗಲಿ ಏಸ್ಕೊಳ್ಳೋ ನಿಮ್ಗೆ ಗೊತ್ತಿಲ್ಲ. ನಿಮಿತಾಗಿ ಪ್ರತಿ ನಿಮ್ಮ ಆತ್ಮ ಎಚ್ಚರ ಉಳ್ಳವರಾಗಬೇಕು. ಹಣದ ವಿಷಯದಲ್ಲಿ ಎಚ್ಚರಿಕೊಳ್ಳೋರಾಗಿರಿ, ಶ್ರೀಮಂತಿಕೆ ಎಚ್ಚರಾಗಿರಿ ಪ್ರೇ. ಪ್ರೇ ಏನು ಬಿತ್ತಿದ್ರು ಅದೇ ಈ ರೀತಿ ನೀವು ಎಚ್ಚರಿಕೊಳ್ಳೋರಾಗಬೇಕು. ಮತ್ತು ಯಾರ ಹತ್ರ ಉಂಟು, ಯಾರು ಇನ್ನು ವಾಕ್ಯಕ್ಕೆ ನೀವು ವಿಧಾನ ಹಾಕಿದ್ರು, ಅವ್ರು ಇನ್ನೂ ದೇವರು ವಾಕ್ಯದ ಮುಖದಲ್ಲಿ ಮಾತನಾಡುವಾಗಿದ್ದಾನೆ. ಯಾರು ವಾಕ್ಯವನ್ನು ತಿರಸ್ಕಾರ ಮಾಡ್ತಾರೋ ಅವರಲ್ಲಿ ಬಿತ್ತಪಟ್ಟ ವಾಕ್ಯವು ಸೈತನ್ನು ತೆಗೆದುಕೊಂಡು ಹೋಗ್ತಾನೆ ಎಂಬುದಾಗಿ ಯೇಸುಕ್ರಿಸ್ತನು ಎಚ್ಚರಿ ಕೊಡುತ್ತಾನೆ. ಪ್ರಾರ್ಥನೆ ಮಾಡೋಣ. ತನ್ನ ದೇವರೇ ನಿನಗೆ ಸ್ತೋತ್ರ, ನಿನ್ನ ಕೊಂಡಾಡ್ತಾನೆ ಈ ಸದ್ಯಗಳ ಪ್ರತಿ ವೀಕ್ಷಕರನ್ನು ದೇವ ಆ ವಿದ್ಯೆಯನ್ನು ತಿಳ್ಕೊಳ್ತೇವ. ನಿನ್ನ ಮಕ್ಕಳು ಕೇಳುವ ಯಾವುದೇ ವಾಕ್ಯವನ್ನು ಅವರು ಮರೆತು ಬಿಡದೆ ಹಾಗೂ ರಾತ್ರಿ ಅದನ್ನು ಧ್ಯಾನ ಮಾಡಿಕೊಂಡು ಆ ವಾಕ್ಯವನ್ನು ನಡೆದಿನ ಕೃಪೆ ಆ ವಿಧೇಯತೆ ಕೊಟ್ಟು ಪ್ರತಿಯೊಬ್ಬರನ್ನ ಆಶೀರ್ವಾದವನ್ನು ಆ ಬಿಡುಗಡೆಯನ್ನು ಆ ನಿತ್ಯ ಜೀವಂದುಕೊಳ್ಳುವಂತೆ ನಿನ್ನ ಕೃಪೆಯನ್ನು ಕೊಡಬೇಕು ನಾನು ಬಿಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಸ್ತುತಿ ತಂದು